ಇನ್ನು ದೇಶವ್ಯಾಪಿ ಪಿಎಫ್ಐ ಸಂಘಟನೆಯನ್ನ ಬ್ಯಾನ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂಸೆಗೆ ಪ್ರಚೋದನೆ ನೀಡ್ತಾ ಇದ್ದಂತಹ ಪಿಎಫ್ಐ ಸಂಘಟನೆಯನ್ನ ನಾವು ಬ್ಯಾನ್ ಮಾಡಿದ್ದೀವಿ. ಭಜರಂಗ ದಳ ಅಥವಾ ವಿಎಚ್ಪಿ ದೇಶ ವಿರೋಧಿ ಸಂಘಟನೆ ಅಲ್ಲ, ಯಾವುದೇ ಶಸ್ತ್ರಾಸ್ತ್ರ ತರಬೇತಿಯನ್ನ ವಿಎಚ್ಪಿ ಆಗ್ಲಿ ಆರ್ಎಸ್ಎಸ್ ಆಗ್ಲಿ ಪಡೆದುಕೊಂಡಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದೀಗ ಹೇಳಿಕೆಯನ್ನ ಕೊಡಲಿಕ್ಕೆ ಮುಂದಾಗಿದ್ದಾರೆ. ದೇಶವ್ಯಾಪಿ ಪಿಎಫ್ಐ ಸಂಘಟನೆಗಳನ್ನ ಏನ್ ಬ್ಯಾನ್ ಮಾಡಿದ್ರು, ಇದೀಗ ಒಂದು ಚರ್ಚೆ ಉಂಟಾಗಿದೆ. ಪಿಎಫ್ಐ ಅನ್ನ ಮಾತ್ರ ಯಾಕೆ ಮಾಡ್ತೀರಾ ನೀವು? ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳಿದೆಯಲ್ಲ, ಆ ಸಂಘಟನೆಗಳನ್ನ ಕೂಡ ಬ್ಯಾನ್ ಮಾಡಿ, ಅದರಲ್ಲಿ ಭಜರಂಗ ದಳ ಆಗಿರ್ಲಿ, ವಿಎಚ್ಪಿ ಆಗಿರ್ಲಿ ಅಥವಾ ಆರ್ಎಸ್ಎಸ್ ಆಗಿರ್ಲಿ, ಅವುಗಳನ್ನ ಕೂಡ ಬ್ಯಾನ್ ಮಾಡಿ ಅನ್ನೋ ಚರ್ಚೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಸೊ ಆ ಒಂದು ಪ್ರಶ್ನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನೀವು ಪಿಎಫ್ಐ ಸಂಘಟನೆಗೆ ಯಾಕೆ ಹೋಲಿಕೆ ಮಾಡ್ತೀರಿ? ಆರ್ಎಸ್ಎಸ್ ಆಗಲಿ, ವಿಎಚ್ಪಿ ಆಗಿರಲಿ, ಭಜರಂಗ ದಳ ಆಗಿರಲಿ, ಈ ತರದ ಕೃತ್ಯಗಳಿಗಾಗಲಿ ಅಥವಾ ಯಾವುದೇ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳುವಂತಹ ವಿಚಾರದಲ್ಲಾಗಿರಲಿ ಯಾವತ್ತೂ ಕೂಡ ಅದು ಮುಂದಾಗಿಲ್ಲ. ದೇಶ ಪ್ರೀತಿಯನ್ನ ದೇಶಕ್ಕೋಸ್ಕರ ಇರುವಂತಹ ಸಂಘ ಸಂಸ್ಥೆಗಳದು ಎಲ್ಲವೂ ಕೂಡ ಇವರ ರೀತಿ ಕಾಂಗ್ರೆಸ್ನವರು ಬ್ಲೇಮ್ ಮಾಡೋ ರೀತಿಯಲ್ಲಿ ಅಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಮೂಲಕ ಇದೇ ಸಂಘಟನೆಗಳ ಚಟುವಟಿಕೆಯ ಮೂಲಕ ದೇಶದಲ್ಲಿ ಸಮಾಜದಲ್ಲಿ ಪರಸ್ಪರ ದ್ವೇಷ ಭಾವನೆಯನ್ನು ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಂಥ ಮತ್ತು ಇನ್ನೇವೇ ಡೈರೆಕ್ಟ್ಲಿ ದೇಶದ ಸಮಗ್ರತೆಗೆ ವಿರುದ್ಧವೇ ಒಂದು ಚಟುವಟಿಕೆ ನಡೆಸ್ತಿರುವಂಥ PFI ಮತ್ತು ಇತರ 7 ಸಂಘಟನೆಗಳು, ಅದರಲ್ಲಿ ರೆಹಾಬ್ ಇಂಡಿಯಾ ಫೌಂಡೇಶನ್, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್, ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ಹ್ಯೂಮನ್ ರೈಟ್ ಆರ್ಗನೈಸೇಷನ್, ನ್ಯಾಷನಲ್ ವುಮೆನ್ಸ್ ಫ್ರಂಟ್, ಜೂನಿಯರ್ ಫ್ರಂಟ್, ಎಂಪವರ್ ಇಂಡಿಯಾ ಫೌಂಡೇಶನ್, ಈ ಥರದ ಎಲ್ಲ ಸಂಘಟನೆಗಳನ್ನು ಇವತ್ತು ಭಾರತ ಸರ್ಕಾರ ಬ್ಯಾನ್ ಮಾಡಿದೆ, ನಿರ್ಬಂಧಿಸಿದೆ. ಈ ಒಂದು ಸಂಘಟನೆಗಳು ಸತತವಾಗಿ ಭಾರತ ವಿರೋಧಿ, ಕೋಮದ್ವೇಷ, ವಿಭಜನಕಾರಿ, ವಿಚ್ಛಿದ್ರಕಾರಿ ಚಟುವಟಿಕೆ, ಕೊಲೆ, ಸುಲಿಗೆ, ಈ ಥರದ ಎಲ್ಲ ಚಟುವಟಿಕೆಗಳು ನಡೆದಿದ್ದರ ಜೊತೆಗೆ ಭಾರತವನ್ನು ಇಸ್ಲಾಮಿಕ್ ದೇಶವನ್ನಾಗಿ ಮಾಡಬೇಕನ್ನುವಂಥ ಷಡ್ಯಂತ್ರ ಕೂಡ ಇವರು ನಡೆಸಿರುವಂತದ್ದು ಸಾಕ್ಷಿ ಸಮೇತವಾಗಿ. ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತು. ಈಗಾಗಲೇ ಕೇಂದ್ರದ ನಾಯಕರುಗಳು ಜೊತೆಗೆ ಬಿಜೆಪಿಯ ರಾಜ್ಯ ನಾಯಕರುಗಳು ಕೂಡ ಈ ಕಾಂಗ್ರೆಸ್ನವರ ಈ ಒಂದು ಹೇಳಿಕೆಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ದಂತಹ ಪಿಎಫ್ಐ ಅನ್ನ ಬ್ಯಾನ್ ಮಾಡಿದ್ದೇವೆಯೇ ಹೊರತು ಅದೇನು ದೇಶದ ಪರವಾಗಿ ಕೆಲಸ ಮಾಡಿದಂತಹ ಸಂಘಟನೆಯಲ್ಲ. ನೀವು ಭಜರಂಗ ದಳ, ವಿಎಚ್ಪಿ ಅಂತ ಹೇಳ್ತಿರಲ್ಲ, ಅದ್ಯಾವುದು ಕೂಡ ದೇಶ ವಿರೋಧಿ ಸಂಘಟನೆಗಳಲ್ಲ. ಪಿಎಫ್ಐಯೇ ಬೇರೆ, ಇವುಗಳೇ ಬೇರೆ. ನಾವು ಯಾವುದೇ ರೀತಿಯಾದಂತಹ ಶಸ್ತ್ರಾಸ್ತ್ರ ತರಬೇತಿಗಳನ್ನ ಈ ಆರ್ಎಸ್ಎಸ್ನವರು, ಭಜರಂಗ ದಳದವರು ಪಡೆದುಕೊಂಡಿಲ್ಲ. ಸೊ ಈ ರೀತಿಯಾಗಿ ಯಾಕೆ ಮಾತನಾಡ್ತೀರಾ ಅನ್ನೋ ತಿರುಗೇಟನ್ನ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ.